ನಿವೇದಿತ ಗೌಡ ಈಗ ಆರ್ಟ್ ಸಿಂಬಲ್ ಅನ್ನು ಹಾಕಿ ಐ ಲವ್ ಯು ಅಂತ ಹೇಳಿದ್ದು ಯಾರಿಗೆ, ಹಾಗಾದರೆ ಸಂಪುಟದ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೊಮ್ಮೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವರು ಇತ್ತೀಚೆಗೆ ತಾನೇ ಚಂದನ್ ಶೆಟ್ಟಿಯಿಂದ ಡಿವೋರ್ಸ್ ಅನ್ನು ಪಡೆದುಕೊಂಡ ನಂತರ ಈಗ ಇನ್ಸ್ಟಾಗ್ರಾಮಲ್ಲಿ ಹೊಸ ಹೊಸ ಹಾಟ್ ಆಗಿರುವಂಥ ಹಾಡುಗಳನ್ನು ಡ್ಯಾನ್ಸ್ ಮಾಡೋದ್ರ ಮೂಲಕ, ಹಾಗೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಶೋ ಕೊಡೋದ್ರ ಮೂಲಕ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಆರ್ಟ್ ಸಿಂಬಲ್ ಕೂಡ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಹೌದು, ಒಂದು ಆರ್ಟ್ ಸಿಂಬಲ್ ಎಂದು ಕೊಟ್ಟು ಕಳಿಸಿ ದಿಸ್ ಇಸ್ ಫಾರ್ ಯು ಅಂತ ಹೇಳ್ತಾರೆ. ಹಾಗಾದರೆ ಅದು ಯಾರು ಅನ್ನೋದೇ ಎಲ್ಲರೂ ಕೂಡ ಈಗ ತಡಕಾಟ ಹುಡುಕಾಟ ಶುರುವಾಗಿದೆ ನಿವೇದಿತ ಗೌಡ ಅಭಿಮಾನಿಗಳಲ್ಲಿ. ಹೌದು, ಚಂದನ್ ಶೆಟ್ಟಿ ಮನೆಯಿಂದ ಈಗ ತನ್ನ ಎಕ್ಸಿಟ್ ಕೂಡ ಆಗಿದ್ದಾರೆ. ಮನೆಯೆಲ್ಲ ಬಟ್ಟೆಯೆಲ್ಲ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಅವರು ಸಹ ಕಣ್ಣೀರು ಹಾಕಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಹೌದು, ಇದೇ ಸಂದರ್ಭದಲ್ಲಿ ನಿವೇದಿತ ಗೌಡ ಅವರ ಬಗ್ಗೆ ನಿಜಕ್ಕೂ ಕೂಡ ಒಂದು ರೀತಿ ದುಃಖನೂ ಆಗುತ್ತೆ. ಒಂದು ಕಡೆ ಯಾರು ಸಹವಾಸ ಮಾಡಿಬಿಟ್ಟು ಈ ಥರ ಮಾಡಿಬಿಟ್ರು ಅಂತ ಹೇಳಲಾಗುತ್ತೆ. ಇನ್ನು ಕೆಲವರು ಕೇಳಿದ್ದಕ್ಕೆ ಮದುವೆ ಆವಾಗ ಅನ್ನೋದಕ್ಕೆ ಅತಿ ಶೀಘ್ರದಲ್ಲಿ ನನ್ನ ಮದುವೆ ತೋರಿಸ್ತೀನಿ, ಹಾಗೆ ಹೇಳ್ತೀನಿ ಕೂಡ, ನಿಮ್ಮನ್ನೆಲ್ಲ ಖಂಡಿತ ಕರಿತೀನಿ, ನೀವು ಯಾರು ಕೂಡ ಮಿಸ್ ಮಾಡಿದ್ರೆ ಬರಲೇಬೇಕು ಅಂತ ಹೇಳಿ ನಿವೇದಿತ ಗೌಡರು ಈ ಮೂಲಕ ಮನವಿಯನ್ನು ಸಹ ಮಾಡಿದ್ದಾರೆ. ಹಾಗಾದರೆ ನಿವೇದಿತ ಗೌಡ ಆರ್ಟ್ ಸಿಂಬಲ್ ತೋರಿಸಿದಂಥ ಆ ಬಾಯ್ ಫ್ರೆಂಡ್ ಯಾರು ಅಂತಲೂ ಕೂಡ ಈಗ ಸಾಕಷ್ಟು ಜನ ಅಭಿಮಾನಿಗಳು ಹುಡುಕ್ತಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ಯಾರಿರ್ಬೋದು ದಯವಿಟ್ಟು